ನನ್ನ ಮುಳುಬಾಗಿಲಿನ ಜನತೆಗೆ ನಾನು 15 ದಿವಸಗಳಿಂದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜವಾಬ್ದಾರಿ ವಹಿಸಿಕೊಂಡಿದ್ದ 15 ದಿವಸಗಳಿಂದ ಒಂದು ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಅದರಲ್ಲಿ ಮಧ್ಯೆ 2 ದಿವಸ 3 ದಿವಸ ಬಂದು ಮದುವೆ ಮುಗಿಸ್ಕೊಂಡು ಹೋದೆ. ಅದರಿಂದ ಶಾಸಕರು ಅವೈಲೇಬಲ್ ಇರಲಿಲ್ಲ. ಇವತ್ತಿಂದ ಕಂಟಿನ್ಯೂ ಆಗಿ ಶಾಸಕರು ಅವೈಲೇಬಲ್ ಇರ್ತಾರೆ. ಸೊ ಮಾಧ್ಯಮ ಮೂಲಕ ಒಂದು ಕೇಳ್ಕೋದೇನೆಂದರೆ, ನಾಳೆ ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಉಕ್ಕು ಮತ್ತು ಭೂ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೋಲಾರ ಜಿಲ್ಲೆಗೆ ಆಗಮಿಸಿದ್ರು ಮೊಟ್ಟ ಮೊದಲ ಬಾರಿಗೆ ಸಚಿವರಾದ್ಮೇಲೆ. ನಾಳೆ 9 ಗಂಟೆಗೆ ಬಂಗಾರಪೇಟೆ ಸರ್ಕಲ್ಲಲ್ಲಿ ಅವ್ರಿಗೊಂದು ಅದ್ದೂರಿ ಸ್ವಾಗತ ಮತ್ತು ಸನ್ಮಾನವನ್ನು ಇಟ್ಕೊಂಡಿದ್ವಿ. ದಯವಿಟ್ಟು 1 ದಿವಸ ಟೈಮ್ ಇರೋದ್ರಿಂದ ಯಾರಿಗೂ ನೇರ ಬಂದು ಹೇಳೋಕ್ಕಾಗ್ತಾ ಇಲ್ಲ. ಮಾಧ್ಯಮ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ, ಸಹಸ್ರಾರು ಸಂಖ್ಯೆಯಲ್ಲಿ ಕುಮಾರಣ್ಣ ಅಭಿಮಾನ ಸಂಘ ಮತ್ತು JDS ಸಂಘ ಸದಸ್ಯರು ಸಹಸ್ರಾರು ಸಂಖ್ಯೆಯಲ್ಲಿ ನಾಳೆ ವಾಲಂಟಿಯರ್ ಆಗಿ ನಾಳೆ ಕೋಲಾರ ಬಂಗಾರಪೇಟೆ ಸರ್ಕಲ್ ದಯವಿಟ್ಟು ನಾಳೆ 9 ಗಂಟೆಗೆ ತಮ್ಮೆಲ್ಲ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಅವರಿಗೆ ಗೊತ್ತಿಲ್ಲ ಏನು ನಾಳೆ ಒಂದು ಖಾಸಗಿ ಕಾರ್ಯಕ್ರಮ ಮತ್ತು ಬೆಂಬಲ್ ಏನು ಹೋರಾಟ ಇಟ್ಕೊಂಡಿದ್ದಾರೆ. ಆ ಹೋರಾಟಕ್ಕೆ ಅವ್ರ ಹತ್ರ ಇದು ಮಾಡೋಕ್ಕೆ ಸಚಿವರು ಬರ್ತಿದ್ದಾರೆ. ಸೊ ಅದರಿಂದ ನಾಳೆ ನಾವೆಲ್ಲ ಏನು ನಮ್ಮ JDS ಬಂಧುಗಳು ಮತ್ತು JDS ಫ್ಯಾಮಿಲಿ ಅವರು ದಯವಿಟ್ಟು ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.